ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಬಳ್ಳಾರಿ ಶಕ್ತಿ ದೇವಿಯ ಆಶೀರ್ವಾದವನ್ನು ತೆಗೆದುಕೊಂಡು ಇವತ್ತು ಮಂತ್ರಿ ಆದಮೇಲೆ ಪ್ರಥಮ ಬಾರಿಗೆ ಬಳ್ಳಾರಿಗೆ ಬಂದಿದ್ದೀನಿ. ಬಹಳಷ್ಟು ಖುಷಿಯಿಂದ, ಬಹಳಷ್ಟು ವಿಶ್ವಾಸದಿಂದ ಇಲಾಖೆಯ ಅನೇಕ ಕಾರ್ಯಕ್ರಮಗಳನ್ನು ಇಲಾಖೆಯಿಂದ ಪಡೆದುಕೊಂಡಂಥ ಅನೇಕ ಫಲಾನುಭವಿಗಳಿಗೆ ಮತ್ತು ಇಲಾಖೆ ಅಂಗನವಾಡಿ ಟೀಚರ್ಗಳಿಗೆ, ಸಹಾಯಕಿಯರಿಗೆ ಏನು ಇಲಾಖೆಯಿಂದ ಏನೇನು ನಾವು ಕೊಟ್ಟಿದ್ದೀವಿ, ಸೊ ಅದರದ್ದೆಲ್ಲದ್ರದ್ದು ಒಮ್ಮೆನೆ ನಾವು ಅನುಷ್ಠಾನ ಮಾಡೋಣ ಅಂತ ಹೇಳಿ ಇವತ್ತು ಬಳ್ಳಾರಿಗೆ ಭೇಟಿ ಕೊಟ್ಟಿದ್ದೀವಿ. ಮೇಡಮ್, ಈಗ ಅಂಗನವಾಡಿಗಳಿಗೆ ನೀವು ಅಮೌಂಟ್ ರಿಲೀಸ್ ಮಾಡಿದ್ರೆ ಮೊಟ್ಟೆಗೆ, ಇದುವರೆಗೂ ಕೂಡ ಅಂಗನವಾಡಿಯಲ್ಲಿ ಯಾರು ಅಂಗನವಾಡಿ ಕಾರ್ಯಕರ್ತರಿಗೆ ಹಣ ತಲುಪಿಲ್ಲ, ಹಿಂಗಾಗಿ ಅವ್ರು ಸಂಕಷ್ಟದಲ್ಲಿದ್ದಾರೆ, ಮಕ್ಕಳಿಗೆ ಮೊಟ್ಟೆ ವಿತರಣೆ ಮಾಡೋಕ್ಕಾಗ್ತಿಲ್ಲ ಅಂತಕ್ಕಂಥ ಆರೋಪ ಇದೆ ಮೇಡಮ್. ನೋಡಿ, ಡಿ ಡಿ ಅವರನ್ನ ಮತ್ತು ಸಂಬಂಧಪಟ್ಟಂಥ ಸಿ ಡಿ ಪಿ ಒನ ಕರೆದು ನಾನು ಕೇಳ್ತೀನಿ. ಈಗಾಗಲೇ ಇಡೀ ರಾಜ್ಯದಲ್ಲಿ ಒಂದು ಅಮೂಲಾಗ್ರಹವಾದ ಒಂದು ಬದಲಾವಣೆಯನ್ನು ಈ ಇಲಾಖೆಯಲ್ಲಿ ತರಬೇಕು ಅಂತ ಹೇಳಿ ಡಿವಿಷನ್ ವಾರು ನಾವು ಈಗಾಗಲೇ ಟೆಂಡರನ್ನು ಮಾಡಿದ್ದೀವಿ. ಸ್ವಲ್ಪ ರೇಟ್ನಲ್ಲಿ ಹೆಚ್ಚು ಕಡಿಮೆ ಆಗಿದೆ. ಸೊ ಯಾಕಂದರೆ ಮಾರ್ಕೆಟ್ನಲ್ಲಿ ಒಂದು ಎಗ್ಗಿಗೆ 7 ರೂಪಾಯಿ ಇದ್ದರೆ ನಾವು ಇಲಾಖೆಯಿಂದ ಕೊಡ್ತಾ ಇರುವಂಥದ್ದು 6 ರೂಪಾಯಿ ಒಂದು ಎಗ್ಗಿಗೆ. ಸೊ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು ಅಥವಾ ಯಾರಿಗೆ ಈ ಒಂದು ಟೆಂಡರ್ ಸಿಕ್ಕುತ್ತೆ ಅವರಾಗಿರ್ಬೋದು. ಸೊ ಹೀಗಾಗಿ ಅನೇಕ ಸ್ವಲ್ಪ ಗೊಂದಲಗಳಿದೆ. ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಮಾತುಕತೆ ನಡೆದಿದೆ. ಇನ್ನೊಂದು 15 ದಿನದಲ್ಲಿ ಒಂದು ಹಂತ ಮುಗಿದ ಮೇಲೆ ಈ ರೀತಿ ಗೊಂದಲಗಳು ಆಗೋದಿಲ್ಲ. ಸಪ್ಲೈ ಆಯ್ತಾ ಇಲ್ಲ ಅನ್ನೋದನ್ನ ಭಾಳಷ್ಟು ಅಕೌಂಟಬಿಲಿಟಿಯನ್ನು ನಾನು ಈಗಾಗಲೇ ಕೊಟ್ಟಿದ್ದೀನಿ ಆಫೀಸರ್ಗಳಿಗೆ. ಎಲ್ಲೇ ಈ ರೀತಿಯಾದಂಥ ನ್ಯೂನತೆಗಳು ಒಮ್ಮೆ ಟೆಂಡರ್ ಸರಿ ಹೋದ ಮೇಲೆ ಬಂದರೆ ತುರಂತಾಗಿ ಅವ್ರ ಅಂಥವರ ಮೇಲೆ ನಾನು ಕ್ರಮ ತಗೊಳ್ಳೋದು. ನೋಡಿ, ನಾನು ಮೊದಲೇದಾಗಿ ನಾನು ಸ್ಪಷ್ಟಪಡಿಸ್ಲಿಕ್ಕೆ ಬಯಸ್ತೇನೆ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ಈ ಸಿ ಎಂ ಚರ್ಚೆಯಲ್ಲೂ ಈ ಡಿ ಸಿ ಎಂ ಚರ್ಚೆಯಲ್ಲೂ ನಾನಿಲ್ಲ. ಪಕ್ಷ, ಹೈಕಮಾಂಡು ಏನು ಹೇಳುತ್ತೋ ಅದು ನಮಗೆ ಬದ್ಧ, ಅದು ನಮಗೆ ಲಕ್ಷ್ಮಣ ರೇಖೆ. ಈ ವಿಷಯವನ್ನು ಬಿಟ್ಟು ನೀವು ಬೇರೆ ಯಾವುದೇ ವಿಷಯವನ್ನು ಕೇಳಿದ್ರೂ ಕೂಡ ನಾನು ಉತ್ತರ ಹೇಳ್ತೀನಿ. ಹೌದು, ಯಾಕಂತಂದರೆ ಕಳೆದ 48 ವರ್ಷದಿಂದ ನಾವು ಅಂಗನವಾಡಿ ಅಂತ ನಾವು ಹೆಸರಿನಿಂದ ಕರಿತಾ ಇದ್ವಿ. ಆದರೆ ಈಗ ಸ್ವಲ್ಪ ಅಪ್ಗ್ರೇಡೇಷನ್ ಮಾಡಬೇಕು ಅಂತ ಹೇಳಿ ನಮ್ಮಲ್ಲೂ ಕೂಡ, ನಮ್ಮ ಅಂಗನವಾಡಿ ಟೀಚರ್ಗಳಲ್ಲೂ ಕೂಡ ಬಹಳಷ್ಟು ಜನ ಮೋರ್ ದೆನ್ 15,000 ಗ್ರ್ಯಾಜುಯೇಟೆಡ್ ಇದ್ದಾರೆ, ಅಂದರೆ ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ. ಮೋರ್ ದೆನ್ 2,000 ಪೋಸ್ಟ್ ಗ್ರ್ಯಾಜುಯೇಟೆಡ್ ಇದ್ದಾರೆ. ಈಗ ಸ್ವಲ್ಪ ಶಿಕ್ಷಣ ಇಲಾಖೆಯವರು ನಾವು ಕೂತ್ಕೊಂಡು ಒಂದು ಡೆಸಿಗ್ನೇಷನನ್ನು ಗೌರ್ಮೆಂಟ್ ಮಾಂಟೆಸರಿ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನಕ್ಕೆ ಬಂದಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ಭಾಳಷ್ಟು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಫೇಸ್ನಲ್ಲಿ ಸುಮಾರು 7-10,000 ಅಂಗನವಾಡಿಗಳನ್ನು ಅಪ್ಗ್ರೇಡ್ ಮಾಡಿ ಗೌರ್ಮೆಂಟ್ ಮಾಂಟೆಸರಿ ಅಂತ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂನಲ್ಲಿ ಮಾಡ್ತೀವಿ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.